हेलो माय डियर स्टूडेंट्स, इवत्तिन दिनद तरगतियल्लि नालकने पाठवादंतह भाग्य शिल्पिगळु ई पाठदल्लि बरबहुदादंतह संभाव्य बहु आय्के प्रश्नेगळु हागेने उत्तरगळन्नु नोड्ता होगोण। ಅದಕ್ಕಿಂತ ಮುಂಚೆ ಈ ಪಾಠದಲ್ಲಿ ತುಂಬ ಪ್ರಶ್ನೆಗಳನ್ನು ತೆಗಿತಾ ಹೋಗ್ಬೋದು. ನಾನು ಪ್ರತಿಯೊಂದು ಸಾಲನ್ನು ಓದಿ ಅಲ್ಲಿ ಯಾವ ಪಾಯಿಂಟ್ ನನಗೆ ಇಂಪಾರ್ಟೆಂಟ್ ಅಂತ ಹೇಳಿ ಅನಿಸುತ್ತೋ ಆ ರೀತಿಯ ಪ್ರಶ್ನೆಗಳನ್ನು ಮಾಡಿದ್ದೀನಿ. ಸುಮಾರು ಒಂದು 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ತೆಗಿಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಪಾಯಿಂಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಸಾಕಷ್ಟು ಇಸ್ವಿಗಳು ಬರುತ್ತೆ, ವಿಶ್ವೇಶ್ವರಯ್ಯ ಆಗಿರ್ಬೋದು ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗಿರ್ಬೋದು, ಅವರ ಸಾಧನೆಗಳು, ಅವರ ಪ್ರಶಸ್ತಿಗಳು, ಈ ರೀತಿ ಪ್ರಶ್ನೆಗಳನ್ನು ಮಾಡ್ತಾ ಹೋದರೆ ತುಂಬಾ ಪ್ರಶ್ನೆಗಳು ಬರುತ್ತೆ. ಅದರಲ್ಲೂ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳ ವಿಡಿಯೋವನ್ನು ಇವತ್ತು ನಾನು ಮಾಡ್ತಾ ಇದ್ದೀನಿ. ಹಾಗಂತ ಇದಿಷ್ಟೇ ಓದಿದ್ರೆ ಸಾಲದು ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕವನ್ನು ಕೂಡ ನೀವು ಓದಬೇಕು. ಬನ್ನಿ ನೋಡೋಣ ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ. ಮೈಸೂರು ಸಂಸ್ಥಾನದ ಒಡೆಯರ್ ರಾಜಸಂತತಿಯ 24ನೆಯ ರಾಜರು ಇವರು. ಏನು ಮೈಸೂರು ಸಂಸ್ಥಾನದಲ್ಲಿ ಒಡೆಯರ ಆಳ್ವಿಕೆ ಇತ್ತಲ್ಲ, ಅದರಲ್ಲಿ 24ನೆಯ ರಾಜರು ಯಾರು ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆಯ್ಕೆಗಳು ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಕೃಷ್ಣರಾಜ ಒಡೆಯರ್, ಇಮ್ಮಡಿ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಂತರ ಎರಡನೇ ಪ್ರಶ್ನೆ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ರೀಜೆಂಟರಾಗಿ ಕಾರ್ಯನಿರ್ವಹಿಸಿದವರು. ಆಯ್ಕೆಗಳು ವಿಶ್ವೇಶ್ವರಯ್ಯ, ಮಹಾರಾಣಿ ವಾಣಿವಿಲಾಸ, ಕೃಷ್ಣದೇವರಾಯ, ದಿವಾನ್ ಪೂರ್ಣಯ್ಯ. ನಾಲ್ವಡಿ ಕೃಷ್ಣರಾಜರು ಚಿಕ್ಕ ವಯಸ್ಸಿದ್ದಾಗೆ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರಲ್ವಾ, ಹಾಗಾಗಿ ಅವರಿಗೆ ರೀಜೆಂಟರಾಗಿ ಕಾರ್ಯವನ್ನು ನಿರ್ವಹಿಸಿದವರು ಅವರ ತಾಯಿಯಾದಂತಹ ಮಹಾರಾಣಿ ವಾಣಿವಿಲಾಸ. ನಂತರ ಮೂರನೇ ಪ್ರಶ್ನೆ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಂಕಣಬದ್ಧರಾಗಿದ್ದು, ಏನಕ್ಕೆ ಅವರು ಕಂಕಣಬದ್ಧರಾಗಿದ್ದರು? ಆಯ್ಕೆಗಳನ್ನು ಗಮನಿಸಿ. ಸಾಮ್ರಾಜ್ಯ ವಿಸ್ತರಿಸಲು, ಹಣವನ್ನು ಸಂಪಾದಿಸಲು, ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ರಾಜಪದವಿ ಉಳಿಸಿಕೊಳ್ಳಲು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಂಕಣಬದ್ಧರಾಗಿದ್ದು ಏನಕ್ಕೆ ಅಂತ ಹೇಳಿದ್ರೆ, ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಆಸೆಯನ್ನು ಅವರು ಇಟ್ಕೊಂಡಿದ್ರು, ಅಂತೆ ಮಾಡಿದ್ರು ಕೂಡ. ನಂತರ ನಾಲ್ಕನೇ ಪ್ರಶ್ನೆ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಪಟ್ಟಾಭಿಷಕ್ತರಾದಂತಹ ವರ್ಷ. ಆಯ್ಕೆಗಳು 1995, 1895, 1957, 1897. ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ 1895. ಈ ಪಾಠದಲ್ಲಿ ತುಂಬ ಇಸ್ವಿಗಳು ಬರುತ್ತೆ, ಅದನ್ನೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳೋ ಪ್ರಯತ್ನವನ್ನು ಪಡಿ ನೀವು. ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ ಎಷ್ಟು ಬಾರಿ ಸಮಾವೇಶಗೊಂಡು ಕಲಾಪವನ್ನು ನಡೆಸುತ್ತಿತ್ತು ಅನ್ನೋ ಪ್ರಶ್ನೆ ಇದೆ ಇಲ್ಲಿ. ಪ್ರಜಾಪ್ರತಿನಿಧಿ ಸಭೆಯನ್ನು ಮೊದಲು ಆರಂಭ ಮಾಡಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದು ಎಷ್ಟು ವರ್ಷಕ್ಕೆ, ಅಂದರೆ ವರ್ಷಕ್ಕೆ ಎಷ್ಟು ಸಾರಿ ಸಮಾವೇಶಗೊಳ್ತಾ ಇತ್ತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದು ಸಾರಿ, ಮೂರು ಸಾರಿ, ಎರಡು ಸಾರಿ, ನಾಲ್ಕು ಸಾರಿ. ಸರಿಯಾದಂಥ ಉತ್ತರ ಅಂದರೆ ಎರಡು ಬಾರಿ ಇದು ಸಮಾವೇಶಗೊಳ್ತಾ ಇತ್ತು. ಆರನೇ ಪ್ರಶ್ನೆ ನೋಡಿ. ಪ್ರಜಾಪ್ರತಿನಿಧಿ ಸಭೆಯಲ್ಲಿದ್ದ ಸದಸ್ಯರ ಸಂಖ್ಯೆ, ಎಷ್ಟು ಸದಸ್ಯರು ಇದ್ದರು ಆ ಪ್ರಜಾಪ್ರತಿನಿಧಿ ಸಭೆಯಲ್ಲಿ? 275, 285, 235, 353. ಅಲ್ಲಿದ್ದಂಥ ಸದಸ್ಯರ ಸಂಖ್ಯೆ 275. ನಂತರದ ಪ್ರಶ್ನೆಯನ್ನು ನೋಡಿ. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರವಿದ್ದದ್ದು. ಏನು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಯಾವ್ಯಾವ ವಿಚಾರಗಳನ್ನು ಮಂಡಿಸ್ತಾರಲ್ವಾ, ಅದನ್ನೆಲ್ಲ ಕ್ರಿಟಿಸೈಸ್ ಮಾಡ್ತಕ್ಕಂತಹ ಅಥವಾ ವಿಮರ್ಶೆ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿತ್ತು ಅನ್ನೋ ಪ್ರಶ್ನೆ ಇದಾಗಿದೆ. ಶಾಸನ ಸಭೆ, ನ್ಯಾಯ ವಿಧಾಯಕ ಸಭೆ, ವಿಧಾನಸಭೆ, ಮಂತ್ರಿಮಂಡಲ, ಇದು ಈ ಅಧಿಕಾರ ಇದ್ದದ್ದು ನ್ಯಾಯ ವಿಧಾಯಕ ಸಭೆಗೆ. ನಂತರ ಎಂಟನೇ ಪ್ರಶ್ನೆ ನೋಡಿ. ನಾಲ್ವಡಿ ಕೃಷ್ಣರಾಜರು ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದ ವರ್ಷ 1937, 1907, 1927, 1908. ಸರಿಯಾದಂಥ ಉತ್ತರ 1907. ನಂತರ ಒಂಬತ್ತನೇ ಪ್ರಶ್ನೆ ನೋಡಿ. ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾಗಿದ್ದವರು ಶೇಷಾದ್ರಿ ಅಯ್ಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ವಿಶ್ವೇಶ್ವರಯ್ಯ, ವಾಣಿವಿಲಾಸ. ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತಲೇ ಹೆಸರಾಗಿದ್ದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹತ್ತನೇ ಪ್ರಶ್ನೆಯನ್ನು ನೋಡಿ. ಇವುಗಳಲ್ಲಿ ಯಾವುದು ನಾಲ್ಕನೇ ಕೃಷ್ಣರಾಜ ಒಡೆಯರ್ ಕೊಡುಗೆ ಅಲ್ಲ? ನಾಲ್ಕನೇ ಅಂತಂದರೆ ನಾಲ್ವಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ಅಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಾರಂಭ, ವಾಣಿವಿಲಾಸ ಸಾಗರ ನಿರ್ಮಾಣ, ಕೃಷ್ಣರಾಜ ಸಾಗರ ಅಣೆಕಟ್ಟು, ಪೀಪ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲನ್ನು ಅಳವಡಿಸಿದ್ದು. ಇವುಗಳಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಪೀಪ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲನ್ನು ಅಳವಡಿಸಿದ್ದು. ನಂತರ ಹನ್ನೊಂದನೇ ಪ್ರಶ್ನೆಯನ್ನು ನೋಡಿ. ನಾಡಿನ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ
ಯಾವುದು ನಮ್ಮ ನಾಡಿನ ಮೊಟ್ಟ ವಿಶ್ವವಿದ್ಯಾನಿಲಯ? ತುಮಕೂರು ವಿಶ್ವವಿದ್ಯಾನಿಲಯ, ಹಂಪಿ ವಿಶ್ವವಿದ್ಯಾನಿಲಯ, ಕುವೆಂಪು ವಿಶ್ವವಿದ್ಯಾನಿಲಯ, ಮೈಸೂರು ವಿಶ್ವವಿದ್ಯಾನಿಲಯ. ನಾಡಿನ ಫಸ್ಟ್ ವಿಶ್ವವಿದ್ಯಾನಿಲಯ ಅಂದರೆ ಯೂನಿವರ್ಸಿಟಿ ಅಂದರೆ ಅದು ಮೈಸೂರು ಯೂನಿವರ್ಸಿಟಿ. ನಂತರ 12ನೇ ಪ್ರಶ್ನೆ ನೋಡಿ, ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ? ನರೇಗಾ, ಕಾವೇರಿ, ಕೃಷ್ಣರಾಜ ಸಾಗರ, ಶಿವನ ಸಮುದ್ರ? ಶಿವನ ಸಮುದ್ರ ಇದಕ್ಕೆ ಸರಿಯಾದಂಥ ಉತ್ತರ. 13ನೇ ಪ್ರಶ್ನೆ ನೋಡಿ, ಭಾಗ್ಯಶಿಲ್ಪಿಗಳು ಗದ್ಯದ ಲೇಖಕರು ಯಾರು? ಈ ಪಾಠ ಬರೆದಿರೋರು ಡಿ ಎಸ್ ಜಯಪ್ಪಗೌಡ, ಅನಕೃ, ಜಯಚಾಮರಾಜೇಂದ್ರ, ಡಾಕ್ಟರ್ ಜಯ ವಿಜಯೇಶ. ಈ ಪಾಠವನ್ನು ಬರೆದಿರ್ತಕ್ಕಂಥದ್ದು ಡಾಕ್ಟರ್. ನಂತರ 14ನೇ ಪ್ರಶ್ನೆ ನೋಡಿ, ಡಿ ಎಸ್ ಜಯಪ್ಪಗೌಡ ಇವರು ಜನಿಸಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಗೆರೆ ತಾಲೂಕಿನ ಡ್ಯಾಶ್ ಉತ್ತರಗಳು ಚಿಕ್ಕನಾಯಕನಹಳ್ಳಿ, ಸ್ವಾಂದೇಹಳ್ಳಿ, ಸಾಧನಕೇರಿ, ದಾರದಹಳ್ಳಿ. ಜಯಪ್ಪಗೌಡ ಅವರು ಜನಿಸಿದ್ದು ದಾರದಹಳ್ಳಿಯಲ್ಲಿ. ನಂತರ 15ನೇ ಪ್ರಶ್ನೆ, ಮನ್ವಂತರ ಅಂತಕ್ಕಂಥದ್ದು ಸಂಸ್ಕೃತ ಪದ, ಹಾಗಿದ್ರೆ ದಿವಾನ ಅನ್ನೋದು ಯಾವ ಭಾಷೆಯಿಂದ ಬಂದಂಥ ಪದ? ಹಿಂದೂಸ್ತಾನಿ, ಪರ್ಷಿಯನ್, ಪೋರ್ಚುಗೀಸ್, ಉರ್ದು. ಇದು ಪರ್ಷಿಯನ್ ಭಾಷೆಯಿಂದ ಬಂದಿರತಕ್ಕಂತಹ ಪದವಾಗಿದೆ. ನೆಕ್ಸ್ಟು 16ನೇ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದ್ದಾರೆ? ಗಾಂಧೀಜಿಯವರು ಶೇಷಾದ್ರಿಯವರಿಗೆ ಹೇಳಿದ್ರು, ನೆಹರೂರವರು ಕೃಷ್ಣರಾಜ ಒಡೆಯರಿಗೆ ಹೇಳಿದ್ದು, ನೆಹರೂರವರು ರಂಗಾಚಾರ್ಲು ಅವರಿಗೆ ಹೇಳಿದ್ದು, ನೆಹರೂರವರು ವಿಶ್ವೇಶ್ವರಯ್ಯನವರಿಗೆ ಹೇಳಿದ್ದು. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಈ ಒಂದು ವಾಕ್ಯವನ್ನು ನೆಹರೂರವರು ವಿಶ್ವೇಶ್ವರಯ್ಯ ಅವರನ್ನು ಕುರಿತು ಹೇಳಿದಾಗಿದೆ. ನಂತರ 17ನೇ ಪ್ರಶ್ನೆಯನ್ನು ನೋಡಿ, ವಿಶ್ವೇಶ್ವರಯ್ಯನವರು ಜನಿಸಿದ್ದು 1860 ಸೆಪ್ಟೆಂಬರ್ 15, 1960 ಸೆಪ್ಟೆಂಬರ್ 15, 1960 ಸೆಪ್ಟೆಂಬರ್ 28, 1860 ಸೆಪ್ಟೆಂಬರ್ 28. ವಿಶ್ವೇಶ್ವರಯ್ಯ ಅವರು ಜನಿಸಿದ್ದು 1860 ಸೆಪ್ಟೆಂಬರ್ 15. ನಂತರ 18ನೇ ಪ್ರಶ್ನೆ, ವಿಶ್ವೇಶ್ವರಯ್ಯನವರ ಪೂರ್ವಜರು ಇಲ್ಲಿಗೆ ಸೇರಿದವರ ಆಗಿದ್ದಾರೆ. ಪೂರ್ವಜರು ಅಂತೇಳಿದ್ರೆ ಅವರ ಹಿರಿಯರು. ಮುಂಬೈ ಪ್ರಾಂತ್ಯ, ಮೋಕ್ಷಗುಂಡಂ, ಮೈಸೂರು ಪ್ರಾಂತ್ಯ, ತಲಕಾಡು, ಕೊಂಡಂ. ವಿಶ್ವೇಶ್ವರಯ್ಯ ಅವರ ಪೂರ್ವಜರು ಮೋಕ್ಷಗುಂಡಂ ಇಲ್ಲಿಗೆ ಸೇರಿದವರು ಆಗಿದ್ದಾರೆ. ನಂತರ 19ನೇ ಪ್ರಶ್ನೆ, ಸ್ಯಾನಿಟರಿ ಎಂಬ ಇಂಗ್ಲಿಷ್ ಪದದ ಅರ್ಥ. ಇತ್ತೀಚೆಗಂತೂ ಈ ಪದವನ್ನು ಎಲ್ಲ ಕಡೆ ಕೇಳ್ತೀವಿ ನಾವು. ಬೆಂಬಲೀಕರಣ, ಸಂಸ್ಕೃತೀಕರಣ, ನಿರ್ಮಲೀಕರಣ, ಸಬಲೀಕರಣ. ಸ್ಯಾನಿಟರಿ ಅಂತ ಹೇಳಿದ್ರೆ ನಿರ್ಮಲೀಕರಣ. 20ನೇ ಪ್ರಶ್ನೆ, ಹೈದರಾಬಾದ್ ನಗರ ಈ ನದಿಗಳ ಪ್ರವಾಹದಿಂದ ನಷ್ಟ ಅನುಭವಿಸುತ್ತಿತ್ತು. ಹೈದರಾಬಾದ್ ನಗರ ಯಾವ ನದಿಗಳ ಪ್ರಭಾವದಿಂದ ನಷ್ಟವನ್ನು ಅನುಭವಿಸಿತ್ತು ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ. ಆಯ್ಕೆಗಳನ್ನು ಗಮನಿಸಿ, ತುಂಗಾ ಭದ್ರಾ, ಈಸಿ ಮೂಸಿ, ಘಟಪ್ರಭಾ ಮಲಪ್ರಭಾ, ಗಂಗಾ ಯಮುನಾ. ಹೈದರಾಬಾದ್ ನಗರ ಈಸಿ ಮತ್ತು ಮೂಸಿ ಅಂತ ಏನು ನದಿಗಳ ಪ್ರವಾಹದಿಂದ ನಷ್ಟವನ್ನು ಅನುಭವಿಸ್ತಾ ಇತ್ತು. ನಂತರ 21ನೇ ಪ್ರಶ್ನೆಯನ್ನು ನೋಡಿ, ವಿಶ್ವೇಶ್ವರಯ್ಯ ಅವರನ್ನು ಮೈಸೂರು ದಿವಾನರನ್ನಾಗಿ ನೇಮಿಸಿದವರು ಡ್ಯಾಶ್. ವಿಶ್ವೇಶ್ವರಯ್ಯವನ್ನ ಯಾರು ಮೈಸೂರು ದಿವಾನರನ್ನಾಗಿ ನೇಮಿಸಿದರು ಅನ್ನೋ ಪ್ರಶ್ನೆ. ಶೇಷಾದ್ರಿ, ರಂಗಾಚಾರ್ಲು, ರಾಮಯ್ಯ, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸರಿಯಾದಂಥ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಂತರ 22ನೇ ಪ್ರಶ್ನೆಯನ್ನು ನೋಡೋಣ, ವಿಶ್ವೇಶ್ವರಯ್ಯನವರು ಮಾಡಿದ ಮಹತ್ವದ ಘೋಷಣೆ ಡ್ಯಾಶ್, ಕೈ ಕೆಸರಾದರೆ ಬಾಯಿ ಮೊಸರು, ಮಾಡು ಇಲ್ಲವೇ ಮಡಿ, ಒಂದು ದೇಶ ಒಂದು ಸರ್ಕಾರ, ಕೈಗಾರೀಕರಣ ಇಲ್ಲವೇ ಅವನತಿ. ಇವರು ಮಾಡಿದಂತಹ ಘೋಷಣೆ ಅಂದರೆ ಕೈಗಾರೀಕರಣ ಇಲ್ಲವೇ ಅವನತಿ. ನಂತರ ಗಾದೆಯನ್ನು ಪೂರ್ಣ ಮಾಡ್ತಕ್ಕಂಥದ್ದು, ಆಡು ಮುಟ್ಟದ ಡ್ಯಾಶ್, ಸೊಪ್ಪಿಲ್ಲ, ನೆಲವಿಲ್ಲ, ಗಿರಿ ಇಲ್ಲ, ನದಿ ಇಲ್ಲ, ಆಡು ಮುಟ್ಟದೇ ಇರತಕ್ಕಂತಹ ಸೊಪ್ಪೇ ಇಲ್ಲ ಅನ್ನೋದು ಒಂದು ಪ್ರಸಿದ್ಧವಾದಂತಹ ಗಾದೆ. 24ನೇ ಪ್ರಶ್ನೆಯನ್ನು ನೋಡಿ, ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಡ್ಯಾಶ್ ಪದವಿಯನ್ನು ನೀಡಿ ಗೌರವಿಸಿತು. ಆಯ್ಕೆಗಳು ಡಾಕ್ಟರೇಟ್, ಸರ್, ಭಾರತ ರತ್ನ, ಪಂಪ. ವಿಶ್ವೇಶ್ವರಯ್ಯ ಅವರಿಗೆ ನೀಡಿದಂಥ ಪ್ರಶಸ್ತಿ ಅಂದರೆ ಅದು ಸರ್ ಪದವಿ. 25ನೇ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರಿಗೆ ಭಾರತ ಸರ್ಕಾರ ನೀಡಿದ ಅತ್ಯುನ್ನತ ಪ್ರಶಸ್ತಿ ಸರ್, ಭಾರತ ರತ್ನ, ಡಾಕ್ಟರೇಟ್, ಪದ್ಮಶ್ರೀ. ಬ್ರಿಟಿಷ್ ಸರ್ಕಾರ ನೀಡಿದ್ದು ಸರ್ ಅಂತಕ್ಕಂತಹ ಒಂದು ಗೌರವ, ಭಾರತ ಸರ್ಕಾರ ನೀಡಿದ್ದು ಭಾರತ ರತ್ನ ಅಂತಕ್ಕಂಥ ಅತ್ಯುನ್ನತ ಪ್ರಶಸ್ತಿ. ನಂತರ 26ನೇ ಪ್ರಶ್ನೆ ನೋಡಿ, ವಿಶ್ವೇಶ್ವರಯ್ಯ ಅವರ ಹುಟ್ಟು ಹಬ್ಬದ ನೆನಪಿಗಾಗಿ ಈ ದಿನಾಚರಣೆಯನ್ನು ಮಾಡಲಾಗುತ್ತದೆ. ಕಾರ್ಮಿಕರ ದಿನಾಚರಣೆ, ಯೋಗ ದಿನಾಚರಣೆ, ಎಂಜಿನಿಯರ್ಸ್ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಎಂಜಿನಿಯರ್ಸ್ ದಿನಾಚರಣೆ. 27ನೇ ಪ್ರಶ್ನೆ, ಮುಕ್ತಕಂಠ ಪದದ ಅರ್ಥ, ಮುಚ್ಚಿದ ಮನಸ್ಸು,
ಉತ್ತಮ ಧ್ವನಿ, ತೆರೆದ ಮನಸ್ಸು, ಕೊರಳ ಧ್ವನಿ. ತೆರೆದ ಮನಸ್ಸು ಎನ್ನುವುದು ಸರಿಯಾದ ಉತ್ತರ. 28ನೇ ಪ್ರಶ್ನೆಯನ್ನು ನೋಡಿ. ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ಈ ವಾಕ್ಯವನ್ನು ಡ್ಯಾಶ್ ಅವರನ್ನು ಕುರಿತು ಹೇಳಲಾಗಿದೆ. ಕೃಷ್ಣರಾಜ ಒಡೆಯರ್, ವಿಶ್ವೇಶ್ವರಯ್ಯ, ಜಯಪ್ಪಗೌಡ, ಕುವೆಂಪು, ಈ ವಾಕ್ಯವನ್ನು ವಿಶ್ವೇಶ್ವರಯ್ಯ ಅವರನ್ನು ಕುರಿತು ಹೇಳಲಾಗಿದೆ. 29ನೇ ಪ್ರಶ್ನೆಯನ್ನು ನೋಡಿ. ಭಾಗ್ಯಶಿಲ್ಪಿಗಳು ಪಾಠ ಸಾಹಿತ್ಯದ ಈ ಪ್ರಕಾರಕ್ಕೆ ಸೇರಿದೆ. ಸಣ್ಣ ಕತೆ, ವ್ಯಕ್ತಿಚಿತ್ರ, ಪ್ರವಾಸಕಥನ, ಗೀತನಾಟಕ, ನಿಮಗೆಲ್ಲ ಹೀಗಂದರೆ ಏನು ಅಂತೇಳಿ ಗೊತ್ತು ಅಲ್ವಾ? ಈ ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಪಾಠ ವ್ಯಕ್ತಿಚಿತ್ರಕ್ಕೆ ಸೇರಿರ್ತಕ್ಕಂತಹ ಪಾಠವಾಗಿದೆ. ಅಂದರೆ ಆ ವ್ಯಕ್ತಿಚಿತ್ರ ಸಾಹಿತ್ಯ ಪ್ರಕಾರಕ್ಕೆ ಒಳಗೊಂಡಿದೆ ಅದು. ನಂತರ 30ನೇ ಪ್ರಶ್ನೆ. ಸ್ಥಾನ, ತಾಣ, ಯಶ, ಝಸ, ಸರಿಯಾದಂಥ ಉತ್ತರ. ನಂತರ 31ನೇ ಪ್ರಶ್ನೆಯನ್ನು ನೋಡಿ. ಪಟ್ಟಾಭಿಷಿಕ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಎಣ್ ಸಂಧಿ, ಗುಣ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ, ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ನಂತರ 32ನೇ ಪ್ರಶ್ನೆ. ಮೈಸೂರು ಬ್ಯಾಂಕ್ ಸ್ಥಾಪನೆಯಾದಂತಹ ವರ್ಷ ಯಾವ ವರ್ಷದಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆಯಾಯಿತು? 1915, 1913, 1914, 1918. ಮೈಸೂರು ಬ್ಯಾಂಕ್ ಸ್ಥಾಪನೆಯಾಗಿದ್ದು 1913. 33ನೇ ಪ್ರಶ್ನೆ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸುತ್ತೇವೆ. ಉದ್ಧರಣ ಚಿಹ್ನೆ, ಆಶ್ಚರ್ಯ ಸೂಚಕ ಚಿಹ್ನೆ, ಪೂರ್ಣ ವಿರಾಮ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ. ಒಬ್ಬರು ಹೇಳಿರ್ತಕ್ಕಂಥ ಮಾತನ್ನು ಅದೇ ಥರ ಯಥಾವತ್ತಾಗಿ ಅದೇ ಥರ ಬರೆಯುವಾಗ ನಾವು ಈ ಉದ್ಧರಣ ಚಿಹ್ನೆಯನ್ನು ಉಪಯೋಗಿಸುತ್ತೇವೆ. 34ನೇ ಪ್ರಶ್ನೆ. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ. ಏನಕ್ಕೆ ಗೆರೆಯನ್ನು ಎಳೆಯಲಾಗಿದೆ? ಸಮಸ್ತ ಲೋಕ ಎನ್ನುವ ಪದಕ್ಕೆ ಗೆರೆಯನ್ನು ಎಳೆಯಲಾಗಿದೆ. ಕ್ರಿಯಾಪದ, ಕರ್ತೃಪದ, ಅನ್ಯಪದ, ಕರ್ಮಪದ, ಸಮಸ್ತ ಲೋಕ ಅಂತಕ್ಕಂಥದ್ದು ಇಲ್ಲಿ ಕರ್ಮಪದ. ಹಾಗೆ ಕೊನೆಯ ಪ್ರಶ್ನೆ, 35ನೇ ಪ್ರಶ್ನೆ. ಯಾವುದೇ ವಾಕ್ಯದಲ್ಲಿ ಕರ್ತೃ, ಕರ್ಮ ಅಥವಾ ಕ್ರಿಯಾಪದ ಇವುಗಳಲ್ಲಿ ಯಾವುದಾದ್ರೂ ಒಂದು ಇಲ್ಲ ಅಂದರೆ ಅಂತಹ ವಾಕ್ಯವನ್ನು ಏನಂತ ಕರೀತಾರೆ? ಸಂಯೋಜಿತ ವಾಕ್ಯ, ಮಧ್ಯಮ ವಾಕ್ಯ ಅಥವಾ ಮಧ್ಯಮ ಪದ, ಆಧ್ಯಾಹಾರಯುಕ್ತ, ಅಸಾಮಾನ್ಯ ವಾಕ್ಯ. ಈಗ ಯಾವುದೋ ಒಂದು ವಾಕ್ಯ ಇದೆ, ಆ ವಾಕ್ಯದಲ್ಲಿ ಕೆಲವೊಮ್ಮೆ ಕರ್ತೃಪದ ಇರಲ್ಲ, ಕೆಲವೊಮ್ಮೆ ಕರ್ಮಪದ ಇರಲ್ಲ, ಇನ್ನೂ ಕೆಲವೊಮ್ಮೆ ಕ್ರಿಯಾಪದ ಇರಲ್ಲ. ಈ ಥರ ಏನಾದರೂ ಇದ್ದರೆ ಇಂತಹ ವಾಕ್ಯಕ್ಕೆ ಆಧ್ಯಾಹಾರಯುಕ್ತ ಅಂತ ಹೇಳಿ ಕರೀತಾರೆ. ನೋಡಿ ಮಕ್ಕಳೇ, ಇದಿಷ್ಟು ಭಾಗ್ಯಶಿಲ್ಪಿಗಳು ಪಾಠಕ್ಕೆ ಸಂಬಂಧಿಸಿದಂತಹ ಬಹುಮುಖ್ಯ ಪ್ರಶ್ನೋತ್ತರಗಳಾಗಿದೆ. ಇದನ್ನು ಬಿಟ್ಟು ಇನ್ನೂ ಬೇರೆ ಕೂಡ ಕೇಳ್ಬೋದು. ಹಾಗಾಗಿ ಇದರ ಜೊತೆ ಪಠ್ಯಪುಸ್ತಕವನ್ನು ಕೂಡ ಓದ್ಕೊಳ್ಳೋದು ಒಳ್ಳೆಯದು ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.